ಹಾಯ್ ಎಲ್ಲರಿಗೂ, ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ತುಂಬ ದಿನದ ಮೇಲೆ ವಿಡಿಯೋ ಹಾಕ್ತಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿರ್ಬೋದು, ನನ್ನ ಮಗಂದು ಉಪನಯನ ಇತ್ತು, ಅಂದರೆ ಮುಂಜಿ ಇತ್ತು, ಹಾಗಾಗಿ ನನಗೆ ಭಾಳ ಬಿಝಿ ಇದ್ದೆ. ಸೊ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವಾಗೇನು ಸಮ್ಮರ್ ಸೀಸನ್ ನಡೀತಾ ಇದೆಯಲ್ಲ, ಎಲ್ಲ ಮಾವಿನಕಾಯಿ ಎಲ್ಲ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಮಾವಿನಕಾಯಿದು ಗುಳಂಬ ಮಾಡ್ತಾ ಇದ್ದೀನಿ. ಇದು ಹುಳಿ ಇದು ಅಲ್ಲ, ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ ನಾನು. ಗೋಧಿ ಮಾವಿನಕಾಯಿ ಅಂತಾರಲ್ವ, ಅದು ಉದ್ದ ಇರುತ್ತಲ್ಲ, ಅದು ಸ್ವಲ್ಪ ಹುಳಿ ಕಡಿಮೆ ಇರುತ್ತೆ. ಮತ್ತು ಬೆಲ್ಲ ನೀವು ಸಕ್ಕರೆ ಯಾವುದು ಹಾಕಿದ್ರೆ ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಹುಳಿ ಮಾವಿನಕಾಯಿ ಹಾಕಿದರೆ ಏನಾಗುತ್ತೆ, ಜಾಸ್ತಿ ಹುಳಿ ಹಿಡಿಯುತ್ತೆ. ಹುಳಿ ಇರೋದರಿಂದ ಬೆಲ್ಲ ಜಾಸ್ತಿ ಹಿಡಿಯುತ್ತೆ ಅಷ್ಟೇ. ಅದು ರುಚಿಯಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದನ್ನು ನೀವು ಇವಾಗ ಸೀಸನ್ ಇರೋದರಿಂದ ಇವಾಗ ಮಾಡಿಟ್ಕೊಂಡ್ರೆ ಒಂದು ವರ್ಷ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವರ್ಷದವರೆಗೂ ಬರುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ಹಳಿದಾಗುತ್ತೆ ಅಷ್ಟು ರುಚಿಯಾಗಿರುತ್ತದೆ ಇದು. ಸೊ ಹಂಗಾಗಿ ಬರ್ರಿ, ಇವಾಗ ಮಾಡೋದು ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಮೊದಲು ಮಾವಿನಕಾಯಿನೆಲ್ಲ ನಾನು ತೊಳೆದು ಒರೆಸಿಟ್ಕೋತೀನಿ, ತೋರಿಸ್ತೀನಿ ಇವಾಗ ಮುಂದೆ ನಿಮ್ಗೆ. ನೋಡ್ರಿ, ಇವಾಗ ಎರಡು ಮಾವಿನಕಾಯಿ ತೊಗೊಂಡಿನಿ, ಇವನ್ನ ತೊಳೆದು ಇವಾಗ ಒರೆಸ್ತೀನಿ ಸ್ವಚ್ಛಾಗಿ. ಮ್ಯಾಲೆಲ್ಲ ಧೂಳು ಮತ್ತು ಅದು ಮಾವಿನಕಾಯ್ದು ಜಿಡ್ಡೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ಬೇಕು. ಸ್ವಚ್ಛಾಗಿ ಇದನ್ನು ಮಾಡಿರಿ. ಎನಿವೇ ಸಿಪ್ಪೆ ತೆಗೆದೇ ತೆಗಿತೀವಿ ನಾವು, ಆದರೂ ಸ್ವಚ್ಛಾಗಿ ಕ್ಲೀನ್ ಮೇಂಟೈನ್ ಮಾಡೋದು ಒಳ್ಳೇದಲ್ಲ, ಹೆಲ್ತ್ಗೂ ಒಳ್ಳೇದು. ಇವಾಗ ಸಿಪ್ಪೆ ತೆಗಿತೀನಿ. ನೀರ ಸಿಪ್ಪೆ ತೆಗೆಯೋದ್ರಿಂದ ಇದರಿಂದನೂ ತೆಗೆದ್ರು ಬರ್ತದೆ, ಇಲ್ಲ ಅಂದ್ರೆ ಚಾಕುದಿಂದ ತೆಗಿತಾರೆ ಕೆಲವೊಬ್ಬರು, ಕೆಲವೊಬ್ಬರು ಇಳಿಗೆಯಿಂದನೂ ಕೂಡ ತೆಗಿತಾರೆ. ನಾ ಹೆಂಗೆ ನಿಮ್ಮ ನಿಮ್ಮ ಅನುಕೂಲ ಹೆಂಗೆ ಇರ್ತದೆ ಹಂಗೆ ನೋಡಿ ಇದನ್ನು ಸಿಪ್ಪೆ ತೆಗಿರಿ. ಸ್ವಲ್ಪ ಸಿಪ್ಪೆ ದಪ್ಪ ಇರೋದ್ರಿಂದ ಸ್ಲೋ ಆಗಿ ನಿಧಾನವಾಗಿ ತಕ್ಕೋರಿ. ಎಲ್ಲರೂ ಮಾಡೇ ಮಾಡಿರ್ತಾರೆ ಈ ಸೀಸನ್ ಒಳಗೆ, ಮಾವಿನಕಾಯಿ ಸೀಸನ್ ಒಳಗೆ. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತೋರಿಸ್ತೀನಿ, ಅಥವಾ ನಾ ಹೆಂಗೆ ಮಾಡಿದ್ದೀನಿ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಗೊತ್ತಿದ್ದವ್ರು ಏನೂ ಅನ್ಕೋಬೇಡಿ, ಯಾರಿಗೆ ಗೊತ್ತಿಲ್ಲ ಅವರು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಇದು ಸಿಪ್ಪೆ ಉಳಿದ್ರೆ ಏನಾಗಂಗಿಲ್ಲ, ನಡೀತದೆ. ಕೆಲವೊಬ್ರು ಇದನ್ನು ಸಣ್ಣಾಗಿ ಹೆಚ್ಚಿನೂ ಮಾಡ್ತಾರೆ, ಹೋಳು ಹೋಳಾಗಿ ಹೆಚ್ಚಿನೂ ಮಾಡ್ತಾರೆ. ಕೆಲವೊಬ್ರು ಹಿಂಗೆ ಸಿಪ್ಪೆ ತೆಗೆದು ಹಿಂಗೆ ಹೆರೆದನೂ ಮಾಡ್ತಾರೆ. ಯಾವುದಾದ್ರೂ ಚಲೋ, ನಿಮಗೆ ಯಾವ್ದು ಚಲೋ ಅನಿಸ್ತದೆ ಹಂಗೆ ಮಾಡಿರಿ. ಬೇಕಾದ್ರೆ ಸಣ್ಣಾಗಿ ಇದನ್ನು ಹೆಚ್ಚಿ ಸೇಮ್ ಪ್ರೊಸೀಜರ್ ಇರುತ್ತೆ, ಹೆಚ್ಚಿನೂ ಮಾಡ್ಬೋದು, ಇಲ್ಲ ಹೆರೆದು ಮಾಡಿದರೂ ಚೆನ್ನಾಗಿರ್ತದೆ. ಹೆರೆದು ಮಾಡಿದರೆ ಒಂಥರ ಜಾಮ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಹೋಳು ಹೋಳು ಮಾಡಿದರೆ ಸ್ವಲ್ಪ ಹೋಳು ಇದು ಅನಿಸುತ್ತೆ, ಉಪ್ಪಿನಕಾಯಿ ಥರ, ಬಟ್ ರುಚಿ ಎರಡೂ ಚೆನ್ನಾಗಿರ್ತದೆ. ನೋಡ್ರಿ, ಇವಾಗ ಎರಡು ಸಿಪ್ಪಿನ ತೆಗೆದೆ, ಇವಾಗ ಇದನ್ನು ಹೆರ್ಕೋತೀನಿ ಹೆರಮಣಿಯಿಂದ. ಏನು ಭಾಳ ಟೈಮ್ ತೊಗೊಳಂಗಿಲ್ಲ, ಪಟ ಪಟ ಅಂತ ಒಂದು 2 ನಿಮಿಷದಾಗ ಹೆರ್ಕೊಂಬಿಡ್ಬೋದು ಇದನ್ನು. ಇದು ಚಪಾತಿ ಹುಡುಗರಿಗೆ, ಈಗೇನು ಹುಡುಗರು ಯಾರು ಚಟ್ನಿನ ತಿಂತಿರಲ್ಲ, ಸೊ ಹಾಗಾಗಿ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಮತ್ತು ನೀವು ಬೇಕಂದ್ರೆ ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಅವರು ದೋಸೆಗೂ ಕೂಡ ಮಕ್ಕಳಿಗೆ ಇದನ್ನು ಕೊಡ್ಬೋದು, ರುಚಿಯಾಗಿರುತ್ತೆ. ಮಕ್ಕಳಿಗೆ ಹೇಳಿದ್ದು ನಾನು ದೋಸೆಗೆ, ದೊಡ್ಡವ್ರಿಗೆಲ್ಲ ಮತ್ತೆ ಇಲ್ಲ, ದೊಡ್ಡವರು ತಿನ್ನಬಾರ್ದಂತೇನಿಲ್ಲ, ಬಟ್ ಇಷ್ಟಪಡೋರು ತಿನ್ಬೋದು. ಕೆಲವೊಬ್ರು ಮತ್ತೆ ದೊಡ್ಡವ್ರಿಗೆ ಏನಿದು ಚೆನ್ನಾಗಿರುತ್ತೆ ಅಂತ ಹಂಗೆ ಅನ್ಕೋಬೇಡ್ರಿ, ಬಟ್ ಚಪಾತಿ ಜೊತೆ ಅಂಕರೂ ಸೂಪರ್ ಆಗಿರ್ತದೆ ಇದು. ಹೆರ ಮುಂದೆ ಹುಷಾರಾಗಿರೀರಿ, ಯಾಕಂದ್ರೆ ಫಾಸ್ಟಾಗಿ ಮಾಡ್ತಿರ್ತೀವಿ, ಕೈ ಒಂದು ಸ್ವಲ್ಪ ಜರದ್ ಬಿಟ್ರೆ ಕೈ ಮತ್ತು ಹಿಂಗೆ ಹೆರ್ದಂಗೆ ಇದಾಗ್ತದೆ, ಏನಂಚಿ ಚರ್ಮ ಸ್ವಲ್ಪ ಇದಾಗ್ತದೆ. ಈ ಥರ ಹೆರದು ಮಾಡೋದ್ರಿಂದ ನಾನು ಆವಾಗಲೇ ಹೇಳಿದೆ, ಜಾಮ್ ಥರ ನಮ್ಗೆ ರುಚಿ ಚೆನ್ನಾಗಿ ಬರುತ್ತದೆ, ಮತ್ತು ಜಾಮ್ ಥರ ಒಂಥರ ಜಲ್ಲಿ ಥರ ಅನ್ನಿಸ್ತಾ ಇರ್ತದೆ. ಹೋಳಾದ್ರೆ ಸ್ವಲ್ಪ ಲಿಕ್ವಿಡ್ ಥರ ಬರುತ್ತದೆ. ಅದಕ್ಕೆ ನೋಡ್ರಿ, ಇವಾಗ ಎರಡು ಹೆರದೆ ನಾನು, ಎರಡು ಮಾವಿನಕಾಯಿದು ಇಷ್ಟಾಯಿತು, 1.5 ಕಪ್ ಅಷ್ಟಾಯಿತು ಲೋಟದಷ್ಟು. ನೋಡ್ರಿ, ಇವಾಗ 1.5 ಅಷ್ಟೇ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಏನೋ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಮಾವಿನಕಾಯಿ ಎಷ್ಟು ಇರ್ತಾವೋ ಅದ್ರ ಮೇಲೆ ಅಳತೆ ಮಾಡಿ ನೋಡಿರಿ, ಎಷ್ಟು ಲೋಟ ಆಗ್ತದೆ ಅಷ್ಟು ನೀವು ಅಂದರೆ ಬೆಲ್ಲ ಅಥವಾ ಸಕ್ಕರೆ ಯಾವುದಾದ್ರೂ ಹಾಕೋಬೋದು, ಇಲ್ಲ ಅಂದಾಜು ಮಾಡೋರಿದ್ರೆ ಅಂದಾಜು ಮಾಡ್ಕೋಬೋದು. ಭಾಳ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆಲ್ಲ ಅಂದಾಜು ಮಾಡಿದರೆ ಅವ್ರು ಕರೆಕ್ಟಾಗಿ ಹಾಕ್ತಿರ್ತಾರೆ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಮೆಜರ್ಮೆಂಟ್ ಪ್ರಕಾರ ಮಾಡಿಕೊಡ್ರಿ, ಅಂದರೆ ಏನಂತೀರ ರುಚಿ ಚೆನ್ನಾಗಿ ಬರ್ತದೆ ಅಷ್ಟೇ.
ನೋಡ್ರಿ ಇವಾಗ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು, ಸಿಮ್ಮಲ್ಲಿ ಇಟ್ಟೆ ಹುರಿರಿ. ಆಮೇಲೆ ಈ ಥರ ದಪ್ಪ ತಳ ಇರೋ ಬುಟ್ಟಿನ ತಗೋರಿ. ತೆಳ್ಳಂದಿದ್ರೆ ಏನಾಗ್ತದೆ, ಭಾಳ ಜಲ್ದಿ ಸೀದೋಗ್ಬಿಡ್ತದೆಲ್ಲ. ಸಿಮ್ಮಲ್ಲೇ ಹುರಿರಿ, ಸ್ವಲ್ಪ ಟೈಮ್ ತೊಗೊಂಡ್ರೆ ಚಿಂತಿಲ್ಲ, ಭಾಳೇನು ಟೈಮ್ ತೊಗೊಳಂಗಿಲ್ಲ. ಸ್ವಲ್ಪ ಇದು ಹುರಿದು ಹಸಿ ವಾಸನೆ ಹೋದ್ರೆ ಸಾಕಷ್ಟೆ. ನೋಡ್ರಿ ಫ್ರೆಂಡ್ಸ್, ಇವಾಗ ಈ ಥರ ಆಗಿದೆ ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ಮತ್ತು ಹಾಕಿದಾಗ ಎಷ್ಟಿತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಈ ಥರ ಹುರಿರಿ. ನಾವು 1.5 ಲೋಟದಷ್ಟು ಹಾಕಿದ್ನಲ್ಲ ಮಾವಿನಕಾಯಿ ತುರಿನ, ಇವಾಗ 1 ಲೋಟದಷ್ಟು ನಾನು ಬೆಲ್ಲ ಹಾಕಿದೆ. ಈಗ ನಾನು ಸ್ವಲ್ಪ ಹಾಕ್ತೀನಿ ನೋಡಿರಿ. ಈ ಮಾವಿನಕಾಯಿನ ಅಷ್ಟು ಹುಳಿ ಇರಂಗಿಲ್ಲಲ್ಲ, ಹಾಗಾಗಿ ಕರೆಕ್ಟ್ ಆಗ್ತದೆ ಇದು, ಅದು ಕರೆಕ್ಟ್ ರುಚಿ ಬರ್ತದೆ. ಅದು ಹುಳಿ ಮಾವಿನಕಾಯಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ ನೋಡಿ ರುಚಿ ನೋಡ್ಬೇಕಾರೆ. ಆಮೇಲೆ ಬೆಲ್ಲ ಹಾಕಿ ಕೈ ಆಡಿಸ್ರಿ. ಬೆಲ್ಲ ಕರಿಗೆದು ಚಂದಾಗಿ ಅಂದರೆ ಇದು ಆಗ್ತದೆ, ಬಾಯ್ಲ್ ಆಗ್ತದೆ, ಕುದೀತದೆ. ಅವಾಗ ಒಂದೆಳೆ ಪಾಕದಂಗೆ ಬರಬೇಕು, ಅವಾಗ ಕರೆಕ್ಟಾಗಿರ್ತದೆ. ಮತ್ತು ಅದು ಕೆಡಂಗೂ ಇಲ್ಲ. ಆ ಥರ ನಾವು ಒಂದೆಳೆ ಪಾಕ ಬರಿಸಿ ಅದನ್ನು ಆರಿದ ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಚಲೋ ಇರ್ತದೆ ಅದು. ನೋಡಿರಿ ಇವಾಗ ಬೆಲ್ಲ ಕರಗಲಿದೆ, ನಾವು ನೀರು ಹೆಂಗೆ ಬಿಡ್ತೀವಿ ನೋಡಿ. ಬೆಲ್ಲ ಹಾಕಿದ ಮೇಲೆ ನೀವು ಸಕ್ರೆ ಬೇಕಾದರೂ ಹಾಕ್ಕೋಬೋದು. ಸಕ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರ್ತದೆ, ಇದೊಂಥರ ಟೇಸ್ಟ್ ಚೆನ್ನಾಗಿರ್ತದೆ. ಬೆಲ್ಲ ಆ್ಯಕ್ಚುಲಿ ಒಳ್ಳೇದಲ್ವ ದೇಹಕ್ಕೆ. ನೋಡ್ರಿ ಇವಾಗ ಬೆಲ್ಲ ಕರಿಗೆಲ್ಲ ನೀರು ಬಿಟ್ಟದೆ. ಚೆಂದಾಗಿ ಇದನ್ನು ಕುದಿಸ್ಬೇಕಷ್ಟೇ ನಾವು. ಜಲ್ದಿ ಮತ್ತು ಅವಸರ ಮಾಡ್ಕೊಂಡು ಗಡ್ಬಡಿ ಮಾಡಿಕೊಂಡು ನಾವು ಜಲ್ದಿ ಆರಿಸ್ಬಿಟ್ರೆ ಚೆನ್ನಾಗಿರಲ್ಲ ಅದು. ಸೊಕಾಸಿ ಸಣ್ಣ ಉರಿ ಒಳಗಿಟ್ಟ ಮಾಡಿರಿ. ನೋಡಿರಿ ಇನ್ನೂ ಪಾಕ ಬಂದಿಲ್ಲ, ಒಂದೆಳೆ ಪಾಕ ಬಂದಿಲ್ಲ, ಇನ್ನೂ ಚೆಂದಾಗಿದೆ, ಕುದಿಬೇಕು ಇನ್ನೂ ಸ್ವಲ್ಪ ಹೊತ್ತು. ನೋಡಿರಿ ಹಿಂಗೆ ಹಿಡಿದು ಹಿಂಗೆ ತೆಗೆದು ಹಿಂಗೆ ಹಾಕಿದರೆ ಬಿಟ್ಟು ಬಿಟ್ಟು ಬೀಳ್ಬೇಕದು, ಗಮ್ಮ ಥರ ಬರಬೇಕು, ಅವಾಗ ಇದು ಆಗ್ಯದಂತ ಅರ್ಥ ಆಗ್ತದೆ. ಇನ್ನೂ ಆಗಿಲ್ಲ ಇದು. ನೋಡ್ರಿ ಫ್ರೆಂಡ್ಸ್, ಇವಾಗ ಅವಾಗ ಎಷ್ಟು ನೀರು ಇತ್ತು ನೋಡ್ರಿ, ಇವಾಗ ಕರೆಕ್ಟ್ ಆಗಿದೆ, ಇವಾಗ ಬರ್ತಾ ಇದೆ, ಇವಾಗ ಹದಕ್ಕೆ ಕರೆಕ್ಟ್. ಅದು ಹದಕ್ಕೆ ಬಂದಾಗ ತೆಗೀರಿ ನೋಡ್ರಿ. ನೀವು ಈ ಥರ ಚಮಚದಿಂದ ತಕ್ಕೋರಿ, ಮೊದಲು ಒಂದು ಇದು ಬಟ್ಟಲ್ದಾಗ ಇಲ್ಲ ಲೋಟದ ನೀರು ತೊಗೊಂಡು ಕೈಗೆ ಹಚ್ಕೊಂಡು ಈ ಥರ ಮಾಡಿ ನೋಡ್ರಿ. ಅಂದರೆ ಹಿಂಗೆ ಒಂದು ಎಳೆ ಬರಬೇಕು, ಒಂದು ಇಲ್ಲ ಎರಡು ಎಳೆ ಬಂದರೆ ಚಲೋ ಇರ್ತದೆ ನೋಡ್ರಿ. ಕರೆಕ್ಟ್ ಬಂದದೆ ಈಗ ಆಗ್ಯದ, ಇವಾಗ ಇದು ರೆಡಿ ಆಯ್ತು ನೋಡ್ರಿ. ಇವಾಗ ಸ್ಟೋವ್ ಆಫ್ ಮಾಡಿಬಿಡ್ತೀನಿ. ಇವಾಗ ಇದಕ್ಕೆ ಏಲಕ್ಕಿ ಹಾಕ್ತೀನಿ ನಾನು. ನಾನು ಒಂದು ಏಲಕ್ಕಿ ಹಾಕಿದ್ದೀನಿ ಇವಾಗ. ಕೆಲವೊಬ್ರು ಕೇಸರಿ ಅದೆಲ್ಲ ಹಾಕ್ತಾರೆ ಕಲರ್ ಚೆನ್ನಾಗಿ ಬರಲಿ ಅಂತ, ಬಟ್ ಇಷ್ಟ ಮಾಡಿದ್ರೆ ಚೆನ್ನಾಗಿರ್ತದೆ ನ್ಯಾಚುರಲ್ ಆಗಿ. ಏಲಕ್ಕಿ ಹಾಕಿದ್ನಲ್ಲ ಅದಕ್ಕೆ ಒಂದು ಸರಿ ಕೈ ಆಡಿಸಿದೆ ನೋಡ್ರಿ, ಎಷ್ಟೊಕ್ಕೊಂದು ಅನಿಸಿತ್ತು ಅವಾಗ ನಾವು ಮಾಡ್ಬೇಕಾದ್ರೆ. ಈಗ ಎಷ್ಟಾಯ್ತು ನೋಡಿ, ಇದು ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಡ್ತೀನಿ ನಾನು ಗ್ಲಾಸಿಂದು ಯಾವುದಾದ್ರೂ. ನೋಡ್ರಿ ಇವಾಗ ಆರ್ಯದು, ಭಾಳ ಹೊತ್ತು ಬಿಟ್ಟಿದ್ದೆ, ಒಂದು 2-3 ತಾಸು ಬಿಟ್ಟಿದ್ದೆ ನಾನು. ಚಲೋ ಆರ್ಯದು ಇವಾಗ. ಇವಾಗ ಇದನ್ನು ಒಂದು ಗ್ಲಾಸ್ ಜಾರ್ ಯಾವುದಾದ್ರೂ ಒಂದು ಡಬ್ಬಿ ಇದ್ರೆ ಅದನ್ನ ತೊಳೆದು ಸ್ವಚ್ಛಾಗಿ ಒರೆಸ್ರಿ. ಹಸಿ ಹಸಿ ಇದ್ರೆ ಹಾಕ್ಬಿಡ್ರಿ, ಕೆಟ್ಟ ಹೋಗ್ಬಿಡ್ತದೆ ಮತ್ತೆ. ಇವಾಗ ನೋಡ್ರಿ ನಾನು ಇದನ್ನ ಒರೆಸಿಟ್ಟಿದ್ದೆ ತೊಳೆದು, ಇದಕ್ಕೆ ಹಾಕಿಡ್ತೀನಿ ಇವಾಗ. ಮಾವಿನಕಾಯಿ ದೇಹಕ್ಕೂ ಕೂಡ ಇದೆಲ್ಲ ಒಳ್ಳೇದು. ಈ ಥರ ನಂದು ಯಾವ್ದಾರ ಬಾಕ್ಸ್ ಒಳಗೆ ಹಾಕಿ ಚಲೋ ಅಂದ್ರೆ ಇದು ಕ್ಯಾಪ್ ಎಲ್ಲ ಕರೆಕ್ಟ್ ಚಂದ ಮುಚ್ಚಿ ಇಟ್ಕೊಂಡ್ರೆ ಭಾಳ ದಿನ ಬರ್ತದೆ. ಫ್ರಿಜ್ ಒಳಗಿಟ್ಟರೆ ಚಲೋ ಇರ್ತದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಫ್ರಿಜ್ನಾಗೆ ಇಡ್ತೀವಿ ನಾವು ಕೂಡ.
ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾವಾಗ ಪಲ್ಯ ಮಾಡಿಲ್ಲ ಬರೀ ಚಪಾತಿ ಮಾಡಿ ಹುಡುಗರಿಗೆ ಇದನ್ನು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.